ಇತಿಹಾಸದ ಪಾಠಕ್ರಮ ಪ್ರಕಾರ ಸಂಖ್ಯೆ ಯಾಕಂದ್ರೆ ಚರಿತ್ರೆಯ ಪ್ರಕಾರ ಮನುಕುಲ ವಿಕಾಸ ಹೊಂದಿದ ಅದನ್ನ ಆಡಳಿತಕ್ಕೆ ಒಳಪಡಿಸಿದ ವಿಧಾನಗಳಿವೆ. ಅದೇ ಅಡ್ಮಿನಿಸ್ಟರ್ ಡಿಫರೆಂಟ್ ಫೇಸಸ್ ಮೊದಲು ಪ್ರಾಣವಾಸ ಖಂಡಬಲ ಇದ್ದವರಿಗೆ ರಕ್ಷಣೆಯ ಮನೆ, ಬುದ್ಧಿಬಲ ಇದ್ದವರಿಗೆ ಅದರ ಪಾರುಪತ್ಯದ ಮನೆ, ಒಂದು ಸಣ್ಣ ಬುಡಕಟ್ಟು ಅಲ್ಲಿ ಅಲ್ಲಿಯ ವಾತಾವರಣಕ್ಕೆ ಒಂದು ಭಾಷೆ ಸಂಸ್ಕೃತಿ. ಅದಾದ ಮೇಲೆ ಯುದ್ಧ ಗಲಾಟೆ ಹೋರಾಟ ರಾಜ ಪದ್ಧತಿ, ಅದಾದ್ಮೇಲೆ ಇನ್ನೊಂದು ಹುಲಿಗೆ ಮಾನ್ಯ, ಇನ್ನೊಂದು ಜಮೀನ್ದಾರಿ ಪದ್ಧತಿ, ಇನ್ನೊಂದು ಸರ್ವಾಧಿಕಾರಿ ಪದ್ಧತಿ. ಈ ರೀತಿಯಾಗಿ ಮನುಷ್ಯನ ಮಾನವೀಯತೆಯ ನಾಗರಿಕತೆಯ ಆರಂಭದಿಂದ ಇಲ್ಲಿಯವರೆಗೆ ಹಲವಾರು ಪದ್ಧತಿಗಳು ಮನುಷ್ಯನ ಜೀವನ ನಿಯಂತ್ರಣಕ್ಕೆ ಉಪಯೋಗಿಸಲ್ಪಟ್ಟಿವೆ. ಇಂದು ನಮ್ಮಲ್ಲಿದ್ದ ಎಲ್ಲರನ್ನು ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಜಾರಿಯಲ್ಲಿರುವ ಪದ್ಧತಿ ಬ್ಯೂರೋಕ್ರಸಿ, ಬ್ಯೂರೋಕ್ರಾಟಿಕ್ ಸಿಸ್ಟಮ್, ಅಧಿಕಾರಶಾಹಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಡೆಮಾಕ್ರಸಿ ಅಡಿಯಲ್ಲಿ ಬ್ಯೂರೋಕ್ರಸಿಯಿಂದ ಆಡಳಿತಶಾಹಿ ಪದ್ಧತಿಯಿಂದ ನಮ್ಮ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳು ನಿರ್ಧರಿಸಲ್ಪಡುತ್ತವೆ, ನಿಯಂತ್ರಿಸಲ್ಪಟ್ಟಿವೆ, ಮಾರ್ಗದರ್ಶನ ನೀಡಲಾಗುತ್ತದೆ. ಇದರೆ ಅಂಡ್ ಇಟ್ ಈಸ್ ಕನ್ಕ್ಲೂಡೆಡ್ ದಟ್ ಇಟ್ ಇಸ್ ಸೆಡ್ ದಟ್ ದಿಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಆಫ್ ಸಿವಿಲೈಸೇಷನ್. ನಾಗರಿಕತೆ ಹುಟ್ಟಿನಾಗಿಂದ ಇಲ್ಲಿಯವರೆಗೆ ಮನುಷ್ಯನನ್ನು ಆಳಲ್ಪಟ್ಟ ಎಲ್ಲ ಪದ್ಧತಿಗಳಲ್ಲಿ ದಿ ಬೆಸ್ಟ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೆಯುತ್ತಾರೆ. ಹಿಂದೆ ನಮ್ಮನ್ನು ನಿಯಂತ್ರಿಸಲಿಕ್ಕೆ ಉಪಯೋಗವಾದ ಎಲ್ಲ ಪದ್ಧತಿಗಳನ್ನು ಸಣ್ಣ ಪುಟ್ಟ ಅಥವಾ ಬಹುದೊಡ್ಡ ಲೋಪದೋಷಗಳಿತ್ತು, ನಾವು ಅದನ್ನು ಇತಿಹಾಸದಲ್ಲಿ ಕಾಣ್ತೇವೆ. ಹಾಗಾಗಿಯೇ ಕ್ರಾಂತಿಗಳು, ಫ್ರಾನ್ಸ್ ಕ್ರಾಂತಿ, ರಷ್ಯನ್ ಕ್ರಾಂತಿ, ಭಾರತದ ಸ್ವತಂತ್ರ ಹೋರಾಟ, ಒಂದು ವಿಮೋಚನಾ ಚಳುವಳಿ ಅಥವಾ ಇನ್ನೊಂದು ಬಹುದೊಡ್ಡ ಹೋರಾಟ ಸಂಗ್ರಾಮ, ಇವೆಲ್ಲವೂ ಕೂಡ ಆಡಳಿತ ವ್ಯವಸ್ಥೆಯ ವಿರುದ್ಧದ ಭುಗಿಲೆದ್ದ ಅಥವಾ ಹೋರಾಟ ಮಾಡಿದ ಘಟನೆಗಳು, ಅದು ಯಾವುದೇ ಆಗಲಿ. ಸೊ ಈ ಬ್ಯೂರೋಕ್ರಸಿ ಇಫ್ ಇಟ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಹಿಂದೆ ಒಂದು ರಾಜನಾಗು ಇಲ್ಲ ಋಷಿಯಾಗು ಅಂತ ಹೇಳ್ತಾ ಇದ್ರು. ಅಂದ್ರೆ ಒಬ್ಬ ರಾಜ ಆಗು ಇಲ್ಲ ಋಷಿಯಾಗು, ಒಂದ್ ವೇಳೆ ನಾವು ನೀವೆಲ್ಲ 16, 12, 8, 10 ಶತಮಾನದಲ್ಲಿ ಹುಟ್ಟಿದ್ದೆ ಅದರ ಅಂಗ ಆಗ್ತಿದ್ವಿ. ಸಾಮಾನ್ಯವಾಗಿ ಬದುಕುವ, ಬದುಕಿನ ಬಗ್ಗೆ ಒಳ್ಳೆಯ ಕನಸುಗಳನ್ನು ಕಾಣುವ ಯಾವುದೇ ವ್ಯಕ್ತಿಯಾದರೂ ಯಾವುದು ಆ ಕಾಲದ ದಿ ಬೆಸ್ಟ್ ಅಂತ ಇರ್ತಾರೆ ಬಯಸ್ತಾರೆ. ಉದಾಹರಣೆಗೆ ಇಂದು ಇವತ್ತು ನಾವೇನನ್ಕೋತೀವಿ, ನಾನು ಕಾರಲ್ಲಿ ಓಡಾಡೋದಾದ್ರೆ ಈ ಕಾರಲ್ಲಿ ಓಡಾಡಬೇಕು, ನನ್ನ ತಂದೆ ತಾಯಿಗಳನ್ನ ನಾನು ಒಂದು ವೇಳೆ ಊರಿಗೆ ಕರೆದುಕೊಂಡು ಹೋಗೋದಾದ್ರೆ ಈ ಸ್ಥಳಗಳಿಗೆ ನಾನು ಭೇಟಿ ಕೊಡಬೇಕು, ನಾನು ಮನೆಯಿಂದ ಕಟ್ಟಿದರೆ ಹೀಗೆ ಕಟ್ಟಬೇಕು, ನಾನು ಸಾಧನೆಯಿಂದ ಮಾಡಿದರೆ ಹೀಗೆ ಮಾಡಬೇಕು, ನನ್ನ ಸಂಸಾರ ಹೀಗಿರಬೇಕು, ನನ್ನ ವೃತ್ತಿ ಹೀಗಿರಬೇಕು, ನನ್ನ ಶಾಲೆ ಹೀಗಿರಬೇಕು, ನನ್ನ ಮಾತು ಹೀಗಿರಬೇಕು, ನನ್ನ ಕೃತಿ ಹೀಗಿರಬೇಕು, ನನ್ನ ಬದುಕು ಹೀಗಿರಬೇಕು ಅಂತ ಏನು ಕನಸನ್ನು ಕಾಣ್ತೀವಲ್ಲ ಆ ಕಾಲಕ್ಕೆ ನಾವಿದ್ದಿದ್ರೆ, ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ನಾವಿದ್ದಿದ್ರೆ, ನಾನಿದ್ದಿದ್ರೆ ನಾನಂತೂ ಅಂದ್ಕೊಳ್ಳೋದು ಬಹುಶಃ 32 ವರ್ಷ ನಾನು ದಾಟ್ತಾ ಇರಲಿಲ್ಲ ಅಂತ ನನಗಂತೂ ಅನಿಸುತ್ತೆ. ಸ್ವತಂತ್ರ ಹೋರಾಟ ನಡೆಯುವ ಸಂದರ್ಭದಲ್ಲಿ ನಾನು 20-25 ವಯಸ್ಸು
ವಿಷಯ ನಾನು ಕಾಣ್ತಾ ಇರಲಿಲ್ಲ. ಯಾವುದೋ ಒಂದು ಹೋರಾಟದಲ್ಲಿ ಮಾಡಿಕೊಳ್ತಾ ಇದ್ರೆ ಬ್ರಿಟಿಷರೋ ಇನ್ನೊಂದು ಮತ್ತೊಂದು ಮುಂದೊಂದು ಆಗ್ತಾ ಇತ್ತು. ಸ್ವತಂತ್ರ ಚಳುವಳಿಯ ಹೋರಾಟದಲ್ಲಿ ನಾನು ಹುತಾತ್ಮನ ಆಗ್ತಿದ್ದೇನೋ ಅಂತ ಹದಿನಾರನೇ ಶತಮಾನದಲ್ಲಿದ್ದರೆ ಬಹುಶಃ ದಾಸ ಸಾಹಿತ್ಯಕ್ಕೆ ಮರುಳಾಗಿ ಅದರಿಂದ ಪ್ರಭಾವಕ್ಕೊಳಗಾಗಿ ದಾಸ ಪಂಥದಲ್ಲಿ ನಾನು ಒಬ್ಬ ದಾಸನಾಗಿ ಹುಟ್ಟಿದ್ದೇನೋ. 12ನೇ ಶತಮಾನದಲ್ಲಿ ನಾನು ಇದ್ದಿದ್ದರೆ ಕರ್ನಾಟಕದಲ್ಲೇ ಹುಟ್ಟಿದ್ದರೆ ಅದು ಗದಗ ಇಂದಿನ ನಮ್ಮೂರಲ್ಲಿ ನಾನು ಇದ್ದಿದ್ದರೆ ಬಹುಶಃ ಆ ಅನುಭವ ಮಂಟಪದಲ್ಲಿ ಸೇರಿಬಿಟ್ಟಿದ್ದೇನೋ ಅಂತ ಅನಿಸುತ್ತೆ. ಹಾಗೆ ಒಂದು ವೇಳೆ ಸಾಮ್ರಾಜ್ಯವನ್ನು ನಿರ್ಮಿಸಲಿಕ್ಕೆ ಶಕ್ತಿಯೇ ಆಧಾರ ಸ್ತಂಭ, ಖಡ್ಗವೇ ಮೂಲ, ಖಂಡಬಲ ಬುದ್ಧಿಬಲವೇ ಆಧಾರ ಅನ್ನೋದಾಗಿದ್ದರೆ ಆ ರಾಷ್ಟ್ರಕೂಟ, ಗಂಗ, ಚಾಲುಕ್ಯ, ಹೊಯ್ಸಳ, ಕದಂಬ ಅಥವಾ ವಿಜಯನಗರ ಸಾಮ್ರಾಜ್ಯ ಇವರ ಕಾಲದಲ್ಲಿ ಏನಾದರೂ ಇದ್ದಿದ್ರೆ, ಒಬ್ಬ ಗುರು ನನಗೆ ಸಿಕ್ಕಿದ್ರೆ ಬಹುಶಃ ನಾವು ಸಾಮ್ರಾಜ್ಯವನ್ನು ನಿರ್ಮಿಸುತ್ತಿದ್ದೇನೋ ಅಂತ ಅನಿಸುತ್ತೆ. ಇದು ಯುಗಧರ್ಮ ಅಂತ ಕರೀತಾರೆ. ಅದು ಯುಗಧರ್ಮ, ಯುಗಕ್ಕೆ ಒಂದು ಯುಗಧರ್ಮ ಅಂತ ಇರ್ತದೆ. ಇಲ್ಲಿ ಆವತ್ತು ಖಡ್ಗ ಶಕ್ತಿಯ ಅಥವಾ ಆ ಉಳಿವಿಕೆ, ಎಕ್ಸಿಸ್ಟೆನ್ಸ್, ವಜು ಗುರುತಿಸುವಿಕೆ, ಐಡೆಂಟಿಫಿಕೇಶನ್ನ ಮೂಲ ಕೇಂದ್ರ ಬಿಂದು ಮತ್ತು ಮೂಲ ದ್ರವ್ಯವಾಗಿತ್ತು ಅಂದು. ಇಲ್ಲೇನಿದೆ, ಇಂದು ಜ್ಞಾನ ಜಗತ್ತನ್ನಾಡುತ್ತದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಜ್. ಹುಟ್ಟೆ ಕೊಟ್ಟಪ್ಪ ಬಿದ್ದೆ ಅದರಪ್ಪ. ಇವತ್ತು ಕೇವಲ ಖಂಡಬಲದಿಂದ, ಸೈನ್ಯ ಬಲದಿಂದ ಅಥವಾ ಒಂದು ಗುಂಪಿನ ಬಲದಿಂದ ಅಥವಾ ಯಾವುದೋ ಒಂದು ವರ್ಗದ ಬಲದಿಂದ, ಆನುವಂಶೀಯತೆಯ ಬಲದಿಂದ ನಾನು ಏನಾದರೂ ಸಾಧಿಸ್ತೇನೆ ಅನ್ನೋದು ವಿರಳ ವಿರಳ. ಅದೇ ಜ್ಞಾನ ಒಂದಿದ್ರೆ ಇವತ್ತಿನ ಬ್ಯೂರೋಕ್ರಸಿ ಯಾರಪ್ಪ ಆಗಿದ್ರೆ ಅವರ ಬ್ಯೂರೋಕ್ರಸಿ ಇಲ್ಲ. ಆಲ್ ಇಂಡಿಯಾ ಸರ್ವಿಸ್, 24 ವಿವಿಧ ಹುದ್ದೆಗಳಿಗೆ ನೇಮಕಾತಿ ಆಯಿತು. UPSC ಮೂಲಕ ಇದಾದ ಪಾಲಿಸಿ ಮೇಕರ್ಸ್, ಪರ್ಮನೆಂಟ್ ಬ್ಯೂರೋಕ್ರಸಿ, ಆ ಪರ್ಮನೆಂಟ್ ನನಗೆ ನನ್ನ ಊರು, ನನ್ನ ಸುತ್ತಮುತ್ತಲಿನ ವಾತಾವರಣ, ನಾನು ನೋಡಿದ ಘಟನೆ ನನ್ನ ಮೇಲೆ ಪ್ರಭಾವ ಬೀರಿ UPSC ಮಾಡಲಿಕ್ಕೆ ಪ್ರೇರೇಪಣೆ ಆಯಿತು. ಏನು ಓದಬೇಕು, ಪ್ರಿಲಿಮ್ಸ್ ಯಾವುದು, ಮೇನ್ಸ್ ಯಾವುದು, ಇಂಟರ್ವ್ಯೂ ಯಾವುದು, ಎಷ್ಟು ಅಂಕಗಳಿರ್ತದೆ, ಯಾವ ಇನ್ಸ್ಟಿಟ್ಯೂಷನ್ನು, ಟೆಸ್ಟ್ ಅಂದ್ರೇನು, NCERT ಅಂದ್ರೇನು, ಇಂಡಿಯಾ ಮುಖ್ಯ ಯಾವುದು, ಯೋಜನಾ ಕುರುಕ್ಷೇತ್ರ ಮನೋರಮ ಯಾವುದು, ದೇವರಾಣೆ ನನಗೆ ಗೊತ್ತಿರಲಿಲ್ಲ. ಡಿಗ್ರಿ ಮುಗಿಸಿ ಹೈದರಾಬಾದ್ಗೆ ಹೋಗೋವರೆಗೂ ಕೂಡ ದೇವರಾಣೆ ಅದರ ಲವಲೇಶ ಅಂತಂದರೆ ಸ್ವಲ್ಪ ಮಟ್ಟಿಗೆ ಯಾರು ಹೇಳಿದ್ದಂತೆ ಕೇಳಿದ್ದೇನೋ, ಅಥವಾ ಈ ಸಿವಿಲ್ ಸರ್ವಿಸ್ ಕ್ರೋನಿಕಲ್ಸಲ್ಲಿ ಬಂದಿದ್ದು, ರಿಸಾರ್ಟಲ್ಲಿ ಬಂದಿದ್ದು, ದಿಕ್ಸೂಚಿನಲ್ಲಿ ಬುತ್ತಿಯಲ್ಲಿ ಅಥವಾ ಸ್ಪರ್ಧಾ ಚೈತ್ರದಲ್ಲಿ ಬಂದಿದ್ದನ್ನು ನಾಲ್ಕಾರು ಸಕ್ಸಸ್ ಸ್ಟೋರಿಗಳನ್ನು ಓದಿದ ನೆನಪಿದೆಯೇ ಹೊರತು ಸ್ವತಃ ಹೀಗೆ ಕೊಡುತ್ತೆ ಎಂದು ಓದ್ತಾ ಇರಲಿಲ್ಲ. ಮನೋರಮ ಏರ್ ಮುಗಿದು ರೂಮಲ್ಲಿ ಬಂದು ಬೀಳ್ತಾ ಇತ್ತು, ಓದ್ತಿರ್ಲಿಲ್ಲ. ಎಲ್ಲೋ ಒಂದೆರಡು ಎಲ್ಲೋ ಪೇರ್ ಕನ್ನಡ ತೆಗೆದುಕೊಂಡು ಮಾರ್ಕ್ ಮಾಡಿದ್ದನ್ನು ಹೊರತುಪಡಿಸಿದ್ರೆ, ಪುಟ ಹಿಂಗೆ ಮಡಿಸಿ ಹೋಲ್ಡ್ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಯಾವ ಪುಸ್ತಕವನ್ನು ಮುಗಿಸಿರಲಿಲ್ಲ. ಆದರೆ ಒಂದು ಕಡೆ ನಾನಾಗಬೇಕಾದ್ರೆ ಇದೇ ಆಗಬೇಕು, ಇದು ಉತ್ತಮ ಅಂತೆ, ಭೂಮಿ ಇಲ್ಲದವರಿಗೆ ಭೂಮಿ ಕೊಡಬಹುದು, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸಬಹುದಂತೆ, ಅನಾಥ ಶವಕ್ಕೂ ಕೂಡ ವಾರಸುದಾರನ ಆಗಬಹುದಂತೆ, ಸ್ಮಶಾನ ನಿರ್ಮಾಣ ಮಾಡಬಹುದಂತೆ, ಸಮುದಾಯ ಭವನಗಳನ್ನು ಕಟ್ಟಬಹುದಂತೆ, ಶಾಲೆ ಹಚ್ಚಿ ಬಿಟ್ಟು ಹೋದ್ರೆ ಅದನ್ನು ವಾಪಸ್ ರಿಪೇರಿ ಮಾಡಬಹುದಂತೆ, ರೋಡ್ಗಳ ನಿರ್ಮಾಣ ಮಾಡಬಹುದಂತೆ,
ಅನ್ಯಾಯ ಮಾಡುವವರಿಗೆ ದೌರ್ಜನ್ಯ ಮಾಡುವವರಿಗೆ ಸರಿಯಾದ ವ್ಯವಸ್ಥೆ ಮಾಡುವಂತೆ ಅನ್ನುವ ಅಂಶಗಳು ಅಷ್ಟೇ ಗೊತ್ತಿದ್ದಲ್ಲ. ಅದ್ರ ಬಿಟ್ಟರೆ ನನ್ನಂತ ಇಲ್ಲಿ ಒಂದೇ ಇಚ್ಛಾಶಕ್ತಿ ಮೈಂಡ್ ಸ್ವಾಮಿ ವಿವೇಕಾನಂದ ಸೇ 90% ಆಫ್ ದ ಅಚೀವ್ಮೆಂಟ್ಸ್ ಆರ್ ಡನ್ ಬೈ ದಟ್ ಇನ್ಸ್ಪಿರೇಷನ್, 10% ಎಫರ್ಟ್ ಆ ಇನ್ಸ್ಪಿರೇಷನ್ ಆ ಡಿಸಿಪ್ಲಿನ್ ಔಟ್ಪುಟ್ ಆಗಿ ವೈ ಪ್ರೊಡಕ್ಟ್ ಆಗಿ ಬರ್ತಕ್ಕಂಥ ಹಾರ್ಡ್ ವರ್ಕ್ನಿಂದ ಆಗ್ತದೆ. ವೆದರ್ ದಟ್ ಈಸ್ ದೇರ್ ಆರ್ ನಾಟ್, ಒಂದು ವೇಳೆ ಯು ಪಿ ಎಸ್ ಸಿ ಅನ್ನೋದು ನಾನು ಇದ್ದು ಅದನ್ನು ನೋಡೋ ದೃಷ್ಟಿಕೋನ ಏನಂತಂದರೆ, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ, ಒಂದು ಇಲಾಖೆಯಿಂದ ಈ ವ್ಯಕ್ತಿಯ ಕಡೆ ಕೊಟ್ಟಿದ್ದೆ ಆಗಲಿ, ಜಿಲ್ಲಾಧಿಕಾರಿ ಮಾಡಿದ್ದೆ ಆಗಲಿ, ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದೆ ಆಗಲಿ, ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್, ಆದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ವಾಟ್ ಮಾಡ್ತಾರೆ, ರೈಲ್ವೆ, ಟ್ರಾನ್ಸ್ಪೋರ್ಟ್, ಪಿಡಬ್ಲ್ಯೂಡಿ, ಎಜುಕೇಷನ್, ಹೌಸಿಂಗ್, ಈ ಥರ ರಿಹ್ಯಾಬಿಲಿಟೇಷನ್ನು, ರೀಕನ್ಸ್ಟ್ರಕ್ಷನ್ನು ಅಥವಾ ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಿದ್ದೇ ಆದಲ್ಲಿ ಸರಿಯಾದ ದಿಶೆಯಲ್ಲಿ ಈ ವ್ಯಕ್ತಿ ಅದನ್ನು ತೆಗೆದುಕೊಂಡು ಹೋಗಬಲ್ಲದೆ, ಇಟ್ ಈಸ್ ಒಂಥರ ಸರ್ಚ್, ಉತ್ತಮ ವ್ಯಕ್ತಿಗಳ ಹುಡುಕಾಟ ಜಿಲ್ಲೆ, ರಾಜ್ಯ, ದೇಶಕ್ಕೆ, ದೇಶದ ಭವಿಷ್ಯಕ್ಕಾಗಿ ಉತ್ತಮ ವ್ಯಕ್ತಿಗಳ ಹುಡುಕಾಟ ಇಂಗ್ಲೀಷ್ ಪರೀಕ್ಷೆ ಇಲ್ಲದೆ ಹೋಗಿದ್ದರೆ ಎಲ್ಲ ಟಾಪರ್ಸ್ ಆಗಿಬಿಟ್ಟರು, ಎಲ್ಲ ಗೋಲ್ಡ್ ಮೆಡಲಿಸ್ಟ್ ಆಗಿಬಿಟ್ಟರು. ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಆಗಂತ ಅಲ್ಲ, ಗೋಲ್ಡ್ ಮೆಡಲಿಸ್ಟಲ್ಲೂ ಒಳ್ಳೆಯವರಿದ್ದಾರೆ, ರ್ಯಾಂಕರ್ಸಲ್ಲೂ ಕೂಡ ಕನ್ಸ್ಟ್ರಕ್ಟಿವ್ ಥಿಂಕ್ ಮಾಡೋರು ಇರ್ತಾರೆ, ಎಲ್ಲರನ್ನೂ ಜೊತೆ ಕೂಡಿಕೊಂಡು ಹೋಗೋರು ಇರ್ತಾರೆ. ಆದರೆ ಬಹುತೇಕ ಸಂದರ್ಭದಲ್ಲಿ ಈ ಓವರಾಲ್ ನಿಮ್ಮ ಪರ್ಸ್ನಾಲಿಟಿ ಟೆಸ್ಟೇ ಆಗಿರುತ್ತೆ. ಅಂಡ್ ಸಕ್ಸಸ್ ಸ್ಟೋರೀಸ್ ಆಫ್ 100 people are 100 ಒಂಥರ ವೆಂಕಟರಾಜ ಡಿಫ್ರೆಂಟ್, ಸತೀಶ ಡಿಫ್ರೆಂಟ್, ನಮ್ಮ ಲಕ್ಷ್ಮಿ ಡಿಫ್ರೆಂಟ್, ಇದಿ ರವಿ ಡಿಫ್ರೆಂಟ್, ಅಂಡ್ ಈ ಇವಿ ಮತ್ತೊಬ್ಬ ಮೊದಲೊಬ್ಬ ಫಸ್ಟ್ ರ್ಯಾಂಕಿಂದ 900 ರ್ಯಾಂಕ್ ವರೆಗೂ ಕೂಡ ವ್ಯಕ್ತಿಗಳ ಒಂದು ಆ್ಯಂಟಿಸಿಡೆಂಟ್, ಅವರ ಓವರಾಲ್ ಗ್ರೋತ್ ನಮ್ಮ ಮನೆಯಿಂದ ಹಿಡಿದು ಆ ಗ್ರಾಜ್ಯುಯೇಷನ್ ಯೂನಿವರ್ಸಿಟಿವರೆಗೆ ನೀವು ಏನಾದರೂ ಚೆಕ್ ಮಾಡಿದ್ದೆ ಅದರಲ್ಲಿ ಎಲ್ಲರೂ ವಿಭಿನ್ನ ಇರ್ತಾರೆ, ಎಲ್ಲರೂ ವಿಶೇಷ, ಎಲ್ಲರೂ ಸಪರೇಟ್ ಆಗಿರ್ತಾರೆ. ವಿ ಇಟ್ ನಾಟ್ ಕಾಪಿ ಆರ್ ಇಮಿಟೇಟ್ ವಾಟ್ ದೇ ಆರ್ ಡನ್ ಎಕ್ಸಾಕ್ಟ್ಲಿ, ಅದರ ಅವಶ್ಯಕತೆ ಇಲ್ಲ. ಯು ಆರ್ ಯುನೀಕ್, ಹೌಎವರ್ ಯು ಆರ್ ಯುನೀಕ್, ಯು ಆರ್ ಡಿಫರೆಂಟ್, ಅಂಡ್ ಯು ಶುಡ್ ಬಿ ಸ್ಪೆಷಲ್. ದಟ್ಸ್ ವಾಟ್ ಯು ಪಿ ಎಸ್ ಸಿ ಇಸ್ ಡೂಯಿಂಗ್. ನಮಗಾದ ಅನುಭವ ಹಿಂದೆ ಹೋದರೆ ನಾನು ಸಂದೀಪ್ ಅವ್ರಿಗೆ ಹೇಳ್ತಾ ಇದ್ದೆ, ದೇವರನ್ನು ನಾನು ಯು ಪಿ ಎಸ್ ಸಿ ಕಂಪ್ಲೀಟ್ ಎನ್ ಸಿ ಆರ್ ಟಿ ಪುಸ್ತಕ ಓದಿದ್ದೇ ಇಲ್ಲ, ಎಲ್ಲವನ್ನೂ ಓದಲಿಕ್ಕಾಗಿಲ್ಲ, ಮುಗಿಸ್ಲಿಕ್ಕಾಗಿಲ್ಲ, ಇಡಿಐಯನ್ನು ಮುಗಿಸ್ಲಿಕ್ಕಾಗಿಲ್ಲ. ಇಡಿ ಓದುವಂಥ ಪುಸ್ತಕ ಲಕ್ಷ್ಮೀಕಾಂತ್ ಓದಿದೆ, ಲಕ್ಷ್ಮೀಕಾಂತ್ ಓದಿದೆ ಆ ಟೆಕ್ಸ್ಟ್ ಬುಕ್, ರೆಫರೆನ್ಸ್ ಬುಕ್, ಅವನು ಯಾವನ್ನೂ ನನಗೆ ಮುಗಿಸ್ಲಿಕ್ಕಾಗಿಲ್ಲ. ಅಂಡ್ ಮೇ ಬಿ ನಾನು ಹ್ಯಾಗೆ ಓದಿದೆ, ಹ್ಯಾಗೆ ಬರಲೇ ಓದಿಕಂತ ಒಂದ್ಸಾರಿ ಇಫ್ ಐ ಲುಕ್ ಎಟ್ ಇಟ್, ಒಂದ್ಸಾರಿ ಅವಲೋಕನ ಮಾಡಿಕೊಂಡ್ರೆ ನನಗೆ ನಾನೇ ಆಶ್ಚರ್ಯ ಆಗುತ್ತೆ. ಇವತ್ತು ಒಂದು ವೇಳೆ ನಾನು ಬರೆದ್ರೆ ಪಾಸ್ ಆಗ್ತೀರಾ ಅನ್ನೋ ಸಂಶಯ ನನಗೆ ಕಾಡುತ್ತೆ. ಇವತ್ತಿನ ಲೆವೆಲ್ ಆಫ್ ಟಫ್ನೆಸ್ ಎಕ್ಸಾಮಿನೇಷನ್ ಕೂಡ ಪಾಸ್ ಅಂತ ಮಾಡ ಅಂತ ಅನಿಸುತ್ತೆ. ಅಫ್ಕೋರ್ಸ್ ನನ್ನ ರ್ಯಾಂಕ್ ಭಾಳ ಕಡಿಮೆ, ನಾನು ಟಾಪರ್ ಅಲ್ಲ, ವೆಂಕಟರಾಜನ್ ಥರ, ಸತೀಶ್ ಥರ, ಶರಣಪ್ಪ ಬರಬೇಕಾಗಿತ್ತು, ಶರಣಪ್ಪ ನಾನು ಟಾಪರ್ ಅಲ್ಲ. ಅಂದ ಲಾಸ್ಟ್ ಪರ್ಸೆಂಟ್ ನಮಗೆ ಇಂಡಕ್ಟೆಡ್ IPS 703, ಬಹುಶಃ ನಾನು ಸರಿಯಾದ ಎಫರ್ಟ್ ಹಾಕಿರಲಿಲ್ಲ, ಆದರೆ ನನ್ನ ರ್ಯಾಂಕ್ ಕಡಿಮೆ ಆಯಿತು, ಸರಿಯಾದ ಡೆಡಿಕೇಶನ್ ನನ್ನಲ್ಲಿ ಇರಲಿಲ್ಲ, ಎಲ್ಲವನ್ನೂ ನಾನು ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ರ್ಯಾಂಕ್ ಕಡಿಮೆ ಆಯಿತು. ಬಟ್ ನನ್ನಲ್ಲಿ ಓವರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದೆ, ದಟ್ ಇಸ್ ಲುಕಿಂಗ್ ಫಾರ್ ದಟ್ ಇಸ್ ಲುಕಿಂಗ್ ಫಾರ್ ಪರ್ಸನ್ ಹೂ ಕ್ಯಾನ್ ರಿಜಿಸ್ಟರ್ ಗೈಡ್ ಅಂಡ್ ರನ್ ದ ಶೋ. ಈ ಒಂದು ಇಲಾಖೆ, ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಇಲಾಖೆಯ ಪಾಲಿಸಿ ಮೇಕರ್ ಆಗಿ ಸಮಗ್ರವಾಗಿ ನೋಡಬಲ್ಲದೆ ಅನ್ನೋದನ್ನು ನೋಡುತ್ತದೆ ನನ್ನ ತಲೆಯಲ್ಲಿ. ಇಟ್ ನೀಡ್ ನಾಟ್ ಬಿ ಯುವರ್ ಸ್ಟೋರಿ ಅಗೇನ್, ಯು ಕ್ಯಾನ್ ಹ್ಯಾವ್ ಯುವರ್ ಓನ್, ನಿಮ್ಮದೇ ಆದ ಒಂದು ಸಕ್ಸಸ್ ಸ್ಟೋರಿ, ನಿಮ್ಮದೇ ಆದ ಹಾದಿಯಲ್ಲಿ ಡೈಲಿ ಹೋಗಿ ಬಹಳಷ್ಟು ಮಾತಿದೆ ಜನ.
ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಒರಿಸ್ಸಾ ನಿಮಗೆ ನಿಮ್ಮದೇ ಆದ ಬಲ ಇಂಥದ್ದೇ ಅಂತ ಜೋತು ಬೀಳ್ಬೇಡಿ.